ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆ ಅಂತಲೇ ಬಿಂಬಿಸಲಾಗ್ತಿರುವಂತಹ ನೋಟ್ ಬ್ಯಾನ್ ಇಂದಾಗಿ ಇವತ್ತಿಗೆ ಒಂದು ವರ್ಷ. ಹಾಗಾದ್ರೆ ನೋಟ್ ಬ್ಯಾಗ್ ಅವಲೋಕನವನ್ನ ನೋಡೋದಾದ್ರೆ ಎಷ್ಟು ಮಂದಿಗೆ, ಅಂದ್ರೆ ದೇಶದ ಎಷ್ಟು ಜನಕ್ಕೆ ಇದರಿಂದ ಲಾಭವಾಗಿದೆ, ಹಾಗೆ ಕಾಳಧನಿಕರಿಗೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಿದೆ ಎಂಬುದನ್ನು ಅವಲೋಕನ ಮಾಡ್ತಾ ಹೋಗೋದಾದ್ರೆ ಅದರ ಒಂದು ಪ್ಯಾಕೇಜ್ ಇದೆ, ಬನ್ನಿ ನೋಡ್ಕೊಂಬರೋಣ. ನೋಟ್ ಬ್ಯಾನ್ಗೆ ಇಂದಿಗೆ ಒಂದು ವರ್ಷ. ನೋಟ್ ಬ್ಯಾನ್ ಸಾಧಕ ಬಾಧಕಗಳೇನು? ಕಳೆದ ವರ್ಷ ಇದೇ ದಿನ ಪ್ರಧಾನಿ ನರೇಂದ್ರ ಮೋದಿ ಆಗ ಚಲಾವಣೆಯಲ್ಲಿದ್ದ 500,000 ರೂಪಾಯಿ ಇನ್ನು ಮುಂದೆ ದೇಶದಲ್ಲಿ ಚಲಾವಣೆಯಲ್ಲಿ ಇರುವುದಿಲ್ಲ, ಇನ್ ಮುಂದೆ ಈ ನೋಟ್ಗಳಿಗೆ ನಿಷೇಧ ಹೇರಲಾಗುವುದು ಎಂದು ರಾತ್ರಿ 8 ಗಂಟೆ ಸುಮಾರಿಗೆ ಮಹತ್ವದ ಘೋಷಣೆ ಮಾಡಿದ್ರು. ಈ ಮೂಲಕ ದೇಶದ ಜನಕ್ಕೆ ಮೋದಿ ಬಿಗ್ ಶಾಕ್ ನೀಡಿದ್ರು. ಮರುದಿನದಿಂದ ದೇಶದೆಲ್ಲೆಡೆ ಬ್ಯಾಂಕ್ಗಳ ಮುಂದೆ ಜನ ಕ್ಯೂನಲ್ಲಿ ನಿಂತಿದ್ರು. ಗೊಂದಲಕ್ಕೆ ಬಿದ್ದ ಜನ ತಮ್ಮ ಹಣಕ್ಕಾಗಿ ಪರದಾಡುತ್ತಿದ್ದ ದೃಶ್ಯ ಸರ್ವೇ ಸಾಮಾನ್ಯವಾಗಿತ್ತು. ದಿನಕ್ಕೊಂದು ನಿಯಮ ತಂದ ಕೇಂದ್ರ, ನೋಟ್ ಬ್ಯಾನ್ ಘೋಷಣೆ ಮಾಡಿದ 50 ದಿನಗಳವರೆಗೆ ನೋಟ್ ಬದಲಾವಣೆಗೆ ಕಾಲಾವಕಾಶವನ್ನ ಕೇಂದ್ರ ಸರ್ಕಾರ ನೀಡಿತ್ತು. ಪ್ರಾರಂಭದಲ್ಲಿ ಬ್ಯಾಂಕ್ಗಳಲ್ಲಿ 4,000 ರೂಪಾಯಿವರೆಗೆ ನೋಟ್ ವಿನಿಮಯಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ನಂತರದ ದಿನಗಳಲ್ಲಿ 2,000 ರೂಪಾಯಿವರೆಗೆ ಮಾತ್ರ ವಿತ್ಡ್ರಾ ಮಾಡಲು ಅವಕಾಶ ನೀಡಲಾಯಿತು. ತದನಂತರ ದಿನಕ್ಕೆ 10,000 ರೂಪಾಯಿ ವಿತ್ಡ್ರಾಗೆ ಅವಕಾಶವನ್ನ ಮಾಡಿಕೊಡಲಾಯಿತು. ಬಳಿಕ ಕೇಂದ್ರ ಸರ್ಕಾರ ವಾರಕ್ಕೆ 20,000 ರೂಪಾಯಿ ವಿತ್ಡ್ರಾಗೆ ಅವಕಾಶ ಕಲ್ಪಿಸಿತು. ತದನಂತರ ನವೆಂಬರ್ 24ರವರೆಗೆ ಮಾತ್ರ 1,000 ರೂಪಾಯಿ ಬಳಕೆಗೆ ಅವಕಾಶ ನೀಡಿತು. ಈ ಸಮಯದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಂಧನ, ಮೆಡಿಸಿನ್ ಖರೀದಿಸಲು, ರೈಲ್ವೆ ಟಿಕೆಟ್, ಏರ್ಲೈನ್ ಟಿಕೆಟ್ ಬುಕ್ ಮಾಡಲು ಹಳೆಯ ನೋಟ್ಗಳ ಬಳಕೆಗೆ ಅವಕಾಶವನ್ನ ನೀಡಲಾಯಿತು. ಬಳಿಕ ಡಿಸೆಂಬರ್ 15ರವರೆಗೆ ಮಾತ್ರ 500 ರೂಪಾಯಿ ನೋಟ್ ಬಳಕೆಗೆ ಅವಕಾಶ ಕಲ್ಪಿಸಲಾಯಿತು. ಡಿಸೆಂಬರ್ 15ರ ಬಳಿಕ ಬ್ಯಾಂಕ್ನಲ್ಲಿ ಮಾತ್ರ 500 ರೂಪಾಯಿ ನೋಟ್ ವಿನಿಮಯಕ್ಕೆ ಅವಕಾಶ ನೀಡಲಾಗಿತ್ತು. ಮಾರ್ಚ್ 31ರವರೆಗೆ ಆರ್ಬಿಐನಲ್ಲಿ ಹಳೆ ನೋಟ್ಗಳ ವಿನಿಮಯಕ್ಕೆ ತದನಂತರ ಅವಕಾಶ ನೀಡಲಾಯಿತು. ಬಳಿಕ ಜನರ ಬಳಿ ಬ್ಯಾನ್ ಆದ 10 ನೋಟ್ಗಳು ಇದ್ರೆ 10,000 ರೂಪಾಯಿ ದಂಡ ವಿಧಿಸುವುದಾಗಿ ಕೇಂದ್ರ ಸರ್ಕಾರ ಹೇಳಿತು. ಈ ರೀತಿ ದಿನವೂ ಜನರಲ್ಲಿ ಹಲವು ಗೊಂದಲಗಳನ್ನು ಸೃಷ್ಟಿ ಮಾಡಿದ ನೋಟ್ ಬ್ಯಾನ್ ಜನರನ್ನ ಸಂಕಷ್ಟಕ್ಕೂ ಕೂಡ ತಂದೊಡ್ಡಿತ್ತು. ಆಘಾತವೆಂದ್ರೆ ನೋಟ್ ಬ್ಯಾನ್ ಇಂದ ಹಲವು ಜನ ತಮ್ಮ ಪ್ರಾಣ ಕಳೆದುಕೊಂಡ ಉದಾಹರಣೆಗಳು ಇವೆ. ನೋಟ್ ಬ್ಯಾನ್ ತಂದ ಅವಾಂತರ, ನವೆಂಬರ್ 8ರಂದು ರಾತ್ರಿ 8 ಗಂಟೆಗೆ 500,000 ನೋಟ್ಗಳ ನಿಷೇಧವನ್ನ ಘೋಷಣೆ ಮಾಡಲಾಯಿತು. ಚಲಾವಣೆಯಲ್ಲಿದ್ದ 86% ನೋಟ್ ನಿಷೇಧಕ್ಕೆ ಇಂದಿಗೆ ಒಂದು ವರ್ಷ. ಪ್ರಧಾನಿ ನರೇಂದ್ರ ಮೋದಿ ನಿಷೇಧಕ್ಕೆ ಭಯೋತ್ಪಾದನೆ ಹಾಗೂ ಭ್ರಷ್ಟಾಚಾರಗಳನ್ನ ತಳುಕು ಹಾಕಿದ್ರು. ಬಳಿಕ ಆರ್ಬಿಐ 99% ನೋಟುಗಳ ಎಣಿಕೆಯಲ್ಲಿ ತೊಡಗಿತ್ತು. ನೋಟ್ ಬ್ಯಾನ್ ನಿಂದಾಗಿ ಒಂದೇ ವರ್ಷದಲ್ಲಿ 120 ನಾಗರಿಕರು ಬಲಿಯಾಗಿದ್ರು. ನೋಟ್ ಬ್ಯಾನ್ಗೂ ಮುಂಚೆ 15.44 ಲಕ್ಷ ಕೋಟಿ ರೂಪಾಯಿ ಮೊತ್ತದ ನೋಟುಗಳು ಚಲಾವಣೆಯಲ್ಲಿದ್ದವು. ಇನ್ನು ಈ ನೋಟುಗಳ ವಿನಿಮಯಕ್ಕೆ ಬರೋಬ್ಬರಿ 4 ತಿಂಗಳು ಬೇಕಾಗಿತ್ತು. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದು ಕೇವಲ 50 ದಿನ ಮಾತ್ರ. ನೋಟ್ ಬ್ಯಾನ್ ಮಾಡಿದ್ರೂ ಕೂಡ ಕಪ್ಪು ಹಣ ನಿಯಂತ್ರಿಸುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ. ಇನ್ನು ಸತತವಾಗಿ GDP ದರವೂ ಕೂಡ ಕುಸಿದಿದೆ. ನೋಟ್ ಬ್ಯಾನ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ತಾನು ಹೇಳಿಕೊಂಡ ಮಟ್ಟಿಗೆ ಸಾಧನೆ ಏನೂ ಮಾಡಲಿಲ್ಲ. ಮೋದಿ ತಾವು ಅಂದುಕೊಂಡಿದ್ದೇ ಒಂದು, ಆಗಿದ್ದೇ ಒಂದು. ಅದಕ್ಕೆ ತೇಪೆ ಹಚ್ಚುವ ಕಾರ್ಯಕ್ಕೆ ಮುಂದಾದ ಕೇಂದ್ರ ನೋಟು ರದ್ದತಿಯಿಂದ ದೇಶ ನಗದು ರಹಿತವಾಗಲಿದೆ ಎಂದು ಬಿಂಬಿಸಿತ್ತು. ಹಾಗಾದ್ರೆ ನೋಟು ರದ್ದತಿಯ ಹಿಂದಿನ ನಿಜವಾದ ಉದ್ದೇಶವಾದ್ರೂ ಏನು? ಇದರಿಂದ ನಿಜವಾಗ್ಲೂ ಲಾಭವಾಯ್ತಾ? ಭಯೋತ್ಪಾದನೆಗೆ ಕಡಿವಾಣ ಬಿತ್ತ? ಕಪ್ಪು ಹಣ ದೇಶಕ್ಕೆ ಮರಳಿ ಬಂತ? ಇವೆಲ್ಲ ಇನ್ನೂ ಕೂಡ ಉತ್ತರ ಸಿಗದ ಪ್ರಶ್ನೆಯಾಗಿಯೇ ಉಳಿದುಕೊಂಡಿದೆ.